ಕಲಿಯುಗದ ಕಾಮಧೇನು ಉಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿ ಇದೀಗ ರಾಯರ ಮುನ್ನೂರ ಐವತ್ತೊಂದನೇ ಆರಾಧನಾ ಮಹೋತ್ಸವದ ಸಂಭ್ರಮಕ್ಕೆ ಅಂತಿಮ ಸಿದ್ಧತೆಗಳು ಕೂಡ ಇದೆ ನಾವು ಮಂತ್ರಾಲಯದಲ್ಲಿ ರಾಯರ ಮುನ್ನೂರ ಐವತ್ತೊಂದನೇ ಆರಾಧನೆಗೆ ಸಿದ್ಧತೆ ಮಠದ ಅಂಗಳದಲ್ಲಿ ಪುಣ್ಯ ಕ್ಷೇತ್ರಗಳ ದರ್ಶನ ಗುರು ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ತೊಂದನೇ ಆರಾಧನಾ ಮಹೋತ್ಸವದ ಸಂಭ್ರಮಕ್ಕೆ ಕ್ಷಣಗಳನ್ನೇ ಆರಂಭವಾಗಿದೆ ಮಂತ್ರಾಲಯದಲ್ಲಿ ಅಂತಿಮ ಸಿದ್ಧತೆಗಳು ನಡೆದಿವೆ ಆಗಸ್ಟ್ ಹತ್ತರಿಂದ ಹದಿನಾರರವರೆಗೆ ಏಳು ದಿನಗಳ ಕಾಲ ರಾಯರ ಆರಾಧನಾ ಮಹೋತ್ಸವ ಸಪ್ತರಾತ್ರೋತ್ಸವವಾಗಿ ನಡೆಯಲಿದೆ ಈ ಬಾರಿ ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿ ಮಠ ಆರಾಧನಾ ಮಹೋತ್ಸವದ ಜೊತೆಗೆ ನಾನಾ ಹೊಸತನಗಳಿಂದ ಭಕ್ತರನ್ನ ಇದೆ ಒಂದೆಡೆ ಮೈದುಂಬಿ ಹರಿತಾ ಇರುವ ತುಂಗಭದ್ರಾ ನದಿ ಇನ್ನೊಂದೆಡೆ ಮಹಾರಥೋತ್ಸವ ನಡೆಯುವ ರಥಬೀದಿಯ ನವ ನಿರ್ಮಾಣ ಮಠದ ಮುಂದಿನ ಕಾರಿಡಾರ್ನಲ್ಲಿ ನಾನಾ ಪುಣ್ಯ ಕ್ಷೇತ್ರಗಳ ದೈವ ಸನ್ನಿವೇಶಗಳು ಭಕ್ತರನ್ನ ಸೆಳೆಯಲು ಸಜ್ಜಾಗಿದೆ ತುಂಗಭದ್ರಾ ನದಿ ತುಂಬಿ ಹರಿತಾ ಇರುವುದರಿಂದ ವಿಶೇಷ ಸ್ನಾನಘಟ್ಟ ವ್ಯವಸ್ಥೆ ಮಾಡಲಾಗಿದೆ ಸಪ್ತರಾತ್ರೋತ್ಸವ ಹಿನ್ನೆಲೆ ಏಳು ದಿನಗಳ ಕಾಲ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನಾ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರ ಆಗಮನದ ನಿರೀಕ್ಷೆ ಅನ್ನುವಂಥದ್ದಿದೆ ಈ ಬಾರಿಯ ಆರಾಧನಾ ವಿಶೇಷತೆ ಬರುವಂತಹ ಭಕ್ತರಿಗೆ ವಿಶೇಷವಾದಂತಹ ಭಕ್ತಿಯ ಅನುಭೂತಿ ಅನ್ನುವಂಥದ್ದು ಉಂಟಾಗಬೇಕು ಎಂಬುವ ನಿಟ್ಟಿನಲ್ಲಿ ರಾಮಾಯಣದ ಅನೇಕ ಈವೆಂಟ್ಸ್ ಅದೇ ರೀತಿಯಾಗಿ ಮಹಾಭಾರತದ ಅನೇಕ ಈವೆಂಟ್ಸ್ ಕೃಷ್ಣ ಕಥೆಯ ಹೀಗೆ ರಾಘವೇಂದ್ರ ಸ್ವಾಮಿಗಳವರ ಪೂಜಾ ಒಂದು ಸನ್ನಿವೇಶ ಅವರ ಗ್ರಂಥ ರಚನಾ ಸನ್ನಿವೇಶ ಮೊದಲಾದಂತಹ ವಿವಿಧ ಧಾರ್ಮಿಕ ಪ್ರತಿಮೆಗಳನ್ನು ಇಲ್ಲಿ ನಿರ್ಮಾಣವನ್ನು ಇದ್ದೇವೆ ಆಗಸ್ಟ್ ಹತ್ತರಂದು ಸಂಜೆ ಧ್ವಜಾರೋಹಣ ಗೋ ಗಜ ಅಶ್ವ ಧಾನ್ಯ ಪೂಜೆಗಳೊಂದಿಗೆ ರಾಯರ ಆರಾಧನೆಗೆ ಮಠದ ಪೀಠಾಧಿಪತಿ ಸುಬುದೇಂದ್ರ ತೀರ್ಥರು ಚಾಲನೆ ನೀಡಲಿದ್ದಾರೆ ಆಗಸ್ಟ್ ಹನ್ನೆರಡರಂದು ಪೂರ್ವಾರಾಧನೆ ಕಾರ್ಯಕ್ರಮ ನಡೆಯಲಿದೆ ಅಂದು ಸಂಜೆ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ರಾಯರ ಅನುಗ್ರಹ ಪ್ರಶಸ್ತಿ ಪ್ರದಾನ ಹಾಗೂ ಗ್ರಂಥಗಳ ಬಿಡುಗಡೆ ನಡೆಯಲಿದೆ ಆಗಸ್ಟ್ ಹದಿಮೂರರಂದು ಮಧ್ಯಾರಾಧನೆ ಹಿನ್ನೆಲೆ ತಿರುಪತಿಯಿಂದ ಬರುವ ಶೇಷ ವಸ್ತ್ರವನ್ನ ರಾಯರಿಗೆ ಸಮರ್ಪ ಅರ್ಪಣೆ ಮಾಡಲಾಗುವುದು ಆಗಸ್ಟ್ ಹದಿನಾಲ್ಕರಂದು ಉತ್ತರಾರಾಧನೆ ಹಿನ್ನೆಲೆ ಮಹಾರಥೋತ್ಸವ ನಡೆಯಲಿದೆ ಹೆಲಿಕಾಪ್ಟರ್ ಮೂಲಕ ರಥಕ್ಕೆ ಪುಷ್ಪವೃಷ್ಟಿ ವೃಷ್ಟಿ ಮಾಡಲಾಗುವುದು ಅನೇಕ ಧಾರ್ಮಿಕ ಸಾಂಸ್ಕೃತಿಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಪೂಜೆ ರಥೋತ್ಸವ ಪುಷ್ಪಾಲಂಕಾರ ಜೊತೆಯಲ್ಲಿ ವಿವಿಧ ನಾಟ್ಯ ತಂಡಗಳು ಅದೇ ರೀತಿಯಾಗಿ ಸಾಂಸ್ಕೃತಿಕ ತಂಡಗಳು ಇವುಗಳು ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭಾರಿ ಭಾಗವಹಿಸ್ತಾ ಇದ್ದಾರೆ ಜೊತೆಯಲ್ಲಿ ಮಹಾರಥೋತ್ಸವ ಏನಿದೆ ಎಲ್ಲರೂ ಕೂಡ ಸಂತೋಷದಿಂದ ಆನಂದದಿಂದ ಉತ್ಸಾಹದಿಂದ ಆರಾಧನೆಯಲ್ಲಿ ಪಾಲ್ಗೊಳ್ಳಲು ಎಲ್ಲ ವ್ಯವಸ್ಥೆಯನ್ನು ಆರಾಧನಾ ಮಹೋತ್ಸವಕ್ಕೆ ಈ ಬಾರಿ ವಿವಿಧ ರಾಜ್ಯಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರುವ ನಿರೀಕ್ಷೆಯಿದೆ ಮಂತ್ರಾಲಯಕ್ಕೆ ಬರುವ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ವಸತಿ ಆರೋಗ್ಯ ಸಾರಿಗೆ ಕುಡಿಯುವ ನೀರು ಸೇರಿದಂತೆ ಸಕಲ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಎಂದು ಮಠದ ಆಡಳಿತ ಮಂಡಳಿ ತಿಳಿಸಿದೆ ವಿಜಯ್ ಜಾಗಟಗಲ್ ಪಬ್ಲಿಕ್ ಟಿವಿ ರಾಯಚೂರು